ಬೆಂಡೆಕಾಯಿಯ ಪದಾರ್ಥ ಮಾಡುವಾಗ ಅದರಿಂದ ಲೋಳೆ ಲೋಳೆ ಬರ್ತಾ ಇದೆಯಾ? ಹಾಗಿದ್ರೆ ಈ ಸಿಂಪಲ್ ಹ್ಯಾಕ್ಸ್ ಮಾಡಿ ಸಾಕು. ಬೆಂಡೆಕಾಯಿಯು ವಿವಿಧ ತರಕಾರಿಗಳಲ್ಲಿ ಒಂದು. ಇದನ್ನು ಅಸ್ತಮ ಇರುವವರು ತಿನ್ನಲೇಬಾರದು. ಈ ತರಕಾರಿಯಿಂದ ಸಾಂಬಾರ್, ಪಲ್ಯ, ಗ್ರೇವಿ ಹೀಗೆ ಅನೇಕ ಪದಾರ್ಥಗಳನ್ನು ಮಾಡ್ಬೋದು. ಆದರೆ ಈ ಬೆಂಡೆಕಾಯಿಯ ಅಡುಗೆ ಮಾಡಬೇಕಾದ್ರೆ ಲೋಳೆ ಲೋಳೆ ಬರ್ತಾ ಇದೆಯಾ, ಏನು ಮಾಡಬೇಕು ಅಂತೇಳಿ ನೀವು ಯೋಚನೆ ಮಾಡ್ತಾ ಇದ್ರೆ ಇಲ್ಲಿದೆ ನೋಡಿ ಒಂದಷ್ಟು ಅಡುಗೆಗೆ ಸಲಹೆಗಳು. ನೀವು ಬೆಂಡೆಕಾಯಿ ಅಡುಗೆ ಮಾಡುವ ಮೊದಲು ಚೆನ್ನಾಗಿ ನೀರಿನಲ್ಲಿ ತೊಳೆದುಕೊಳ್ಬೇಕು. ನಂತರ ಒದ್ದೆಯಾದ ಬೆಂಡೆಕಾಯಿಯನ್ನು ಒಣಗಿರುವ ಬಟ್ಟೆಯಿಂದ ಚೆನ್ನಾಗಿ ಒರೆಸಿಕೊಳ್ಬೇಕು. ಬಾಣಲೆಗೆ ಕೊಂಚ ಅಡುಗೆ ಎಣ್ಣೆಯನ್ನು ಹಾಕಿ ಚಿಕ್ಕದಾಗಿ ಕತ್ತರಿಸಿದ ಬೆಂಡೆಕಾಯಿಯನ್ನು ಬಾಣಲೆಗೆ ಹಾಕಿ 5-10 ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡಬೇಕು. ಆ ಬೆಂಡೆಕಾಯಿಯು ಕಂದು ಬಣ್ಣಕ್ಕೆ ಬರಬೇಕು, ಆಗ ಲೋಳೆ ರಸ ಹೋಗಿರ್ತದೆ. ನೀವು ಬೆಂಡೆಕಾಯಿಯನ್ನು ಬೇಯಿಸುವಾಗ ಯಾವುದೇ ಕಾರಣಕ್ಕೂ ಮುಚ್ಚಿಡಬೇಡಿ. ಇದರಿಂದ ಹಬೆ ಹೆಚ್ಚಾಗಿ ಲೋಳೆ ಹಾಗೆಯೇ ಉಳಿದಿರ್ತದೆ. ಬೆಂಡೆಕಾಯಿ ಫ್ರೈ ಮಾಡುವಾಗ ಅದಕ್ಕೆ ಮೊದಲೇ ಉಪ್ಪನ್ನು ಹಾಕಬೇಡಿ. ಸಂಪೂರ್ಣ ಎಲ್ಲ ಮಸಾಲೆಗಳನ್ನು ಹಾಕಿದ ನಂತರ ಕೊನೆಯಲ್ಲಿ ಉಪ್ಪನ್ನು ಹಾಕಿ, ಹಾಗೆಯೇ ನಿಂಬೆ ರಸವನ್ನು ಕೂಡ ಹಾಕಬೇಡಿ. ಬೆಂಡೆಕಾಯಿಯನ್ನು ಹುರಿಯುವಾಗ ಕೊಂಚ ಕಡಲೆ ಹಿಟ್ಟನ್ನು ಮಿಶ್ರಣ ಮಾಡಿದರೆ ಆಗ ಲೋಳೆ ಆಗುವುದಿಲ್ಲ. ಈ ಹಿಟ್ಟನ್ನು ಹಾಕಿ 3 ನಿಮಿಷವಾದರೂ ಹುರಿಬೇಕು, ಆಗ ಫುಲ್ ಲೋಳೆ ಹೋಗ್ತದೆ. ಕಾಶ್ಮೀರಿ ಚಿಲ್ಲಿ ಮತ್ತು ಇತರ ಮಸಾಲೆಗಳನ್ನು ನೀವು ಈ ಕತ್ತರಿಸಿದ ಬೆಂಡೆಕಾಯಿಯೊಂದಿಗೆ ಹುರಿಬೇಕು. ಆಗ ಎಲ್ಲ ಮಸಾಲೆಗಳು ಇದರ ಒಳಗೆ ಹೋಗಿ ರುಚಿ ಹೆಚ್ಚಿಸುವುದರ ಜೊತೆಗೆ ಎಲ್ಲ ಅಂಟಂಟು ಹೋಗಿಬಿಡ್ತದೆ. ಹಾಗಿದ್ರೆ ಇನ್ನು ಮುಂದೆ ಬೆಂಡೆಕಾಯಿಯನ್ನು ಬೇಯಿಸುವಾಗ ಈ ಎಲ್ಲ ಟಿಪ್ಸನ್ನು ನೆನಪಿಟ್ಕೊಂಡು ಅದನ್ನು ಅನುಸರಿಸಿ. ಇದರಿಂದ ಲೋಳೆ ಇಲ್ಲದ ರುಚಿಕರವಾದ ಬೆಂಡೆಕಾಯಿ ಅಡುಗೆಯನ್ನು ಮಾಡಿ ಸವಿಯಬಹುದು. ಇವತ್ತಿನ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ಒಂದು ಒಳ್ಳೆಯ ಮಾಹಿತಿ ಜೊತೆ. ಅಲ್ಲಿವರೆಗೆ ಧನ್ಯವಾದಗಳು.